ನೀವು ದಿಢೀರನೇ ತಲೆ ಬೋಳಿಸಿಬಿಟ್ರೆ ಪ್ರಾಣಶಕ್ತಿ ಆ ದಿಕ್ಕಿನಲ್ಲಿ ಚಲಿಸೋದನ್ನು ನೋಡ್ತೀರಿ. ನೀವು ಭೌತಿಕ ದೇಹದ ಮೇಲುಗಡೆ ಇರೋ ಎರಡು ಚಕ್ರಗಳನ್ನು ಸಕ್ರಿಯಗೊಳಿಸಿದರೆ ಅದು ಅಗಾಧವಾದ ಸಾಧ್ಯತೆ, ಆದರೆ ಅದು ದೇಹವನ್ನು ನಾಜೂಕಾಗಿಸುತ್ತೆ. ಇದ್ರ ಬಗ್ಗೆ ಬಹಳ ಮಾತಾಡಿದ್ದೀವಿ, ಇರಲಿ. ಈ ಮರದ ಕೊಂಬೆಗಳನ್ನು ನೀವು ಇವತ್ತು ಕತ್ತರಿಸಿದರೆ ಮರ ತನ್ನ ಶಕ್ತಿಯನ್ನು ಕತ್ತರಿಸಲ್ಪಟ್ಟ ಭಾಗದಲ್ಲಿ ಕೇಂದ್ರೀಕರಿಸುತ್ತೆ. ಒಂದು ವೇಳೆ ನೀವು ಈ ಭಾಗವನ್ನು ಕತ್ತರಿಸಿ ಆ ಭಾಗವನ್ನು ಹಾಗೆ ಬಿಟ್ಟರೆ ಮುಂದಿನ 15-30 ದಿನಗಳಲ್ಲಿ ಆ ಭಾಗದಲ್ಲಿ ಬರುವ ಎಲೆಗಳ ಸಂಖ್ಯೆ ಈ ಭಾಗಕ್ಕಿಂತ ಬಹಳ ಹೆಚ್ಚಿರುತ್ತೆ. ಇದನ್ನು ಗಮನಿಸಿದ್ದೀರಾ? ಅಲ್ಲಿ ಕತ್ತರಿಸಲ್ಪಟ್ಟಿರೋದ್ರಿಂದ ಮರ ತನ್ನ ಶಕ್ತಿಯನ್ನು ಆ ಭಾಗಕ್ಕೆ ಹರಿಸುತ್ತೆ, ಇದನ್ನು ಬಿಟ್ಟು ಆ ದಿಕ್ಕಿನಲ್ಲಿ ಹರಿಸುತ್ತೆ. ಏಕೆಂದರೆ ಇಲ್ಲಿ ಎಲೆಗಳು ಮತ್ತೆ ಬರಬೇಕು. ಇದು ನಿಮ್ಮ ದೇಹದಲ್ಲೂ ಆಗುತ್ತೆ. ನೀವು ದಿಢೀರನೇ ತಲೆ ಬೋಳಿಸಿಬಿಟ್ರೆ ಪ್ರಾಣಶಕ್ತಿ ಆ ದಿಕ್ಕಿನಲ್ಲಿ ಚಲಿಸೋದನ್ನು ನೋಡ್ತೀರಿ. ನಿರ್ದಿಷ್ಟ ರೀತಿಯ ಸಾಧನೆ ಮಾಡ್ತಿರೋರು ಇದನ್ನು ಬಯಸ್ತಾರೆ. ಅವರು ತಮಗೆ ಬೇಕಾದಾಗೆಲ್ಲ ತಲೆ ಬೋಳಿಸ್ತಿಲ್ಲ. ತಿಂಗಳಿನ ಅತ್ಯಂತ ಕತ್ತಲಿನ ರಾತ್ರಿ ಅಂದರೆ ಶಿವರಾತ್ರಿ, ಚತುರ್ದಶಿ, ಕೃಷ್ಣ ಪಕ್ಷದ ಚತುರ್ದಶಿ, ಅಮಾವಾಸ್ಯೆಯ ಹಿಂದಿನ ದಿನ ಅವರು ತಲೆ ಬೋಳಿಸ್ತಾರೆ. ಏಕೆಂದರೆ ಅವತ್ತು ಅಮಾವಾಸ್ಯೆ ಮತ್ತು ಅದರ ಮುಂದಿನ ದಿನ ಮಾನವ ವ್ಯವಸ್ಥೆಯಲ್ಲಿ ಶಕ್ತಿಯ ನೈಸರ್ಗಿಕ ಉತ್ಕರ್ಷ ಇರುತ್ತೆ. ನಮಗೆ ಅದನ್ನು ಇನ್ನೂ ಸ್ವಲ್ಪ ಹೆಚ್ಚಿಸಬೇಕಿದೆ. ಅದಕ್ಕೆ ಅವತ್ತು ಬೋಳಿಸ್ತೀವಿ. ಏಕೆಂದರೆ ಅದರ ಜೊತೆಗೆ ಸಾಧನೆ ಕೂಡ ಇರುತ್ತೆ. ಯೋಗ ಸಾಧನೆ ಇಲ್ಲದಿದ್ದರೆ ಅದು ಹೆಚ್ಚೇನೋ ವ್ಯತ್ಯಾಸ ಮಾಡಲ್ಲ. ನಿಮ್ಮಲ್ಲಿ ಕೆಲವರಿಗೆ ಇದು ಗೊತ್ತಿರಬಹುದು, ವಿಶೇಷವಾಗಿ ಮಹಿಳೆಯರು ತಮ್ಮ ತಲೆಯನ್ನು ಎಂದೂ ಬೋಳಿಸಿಕೊಂಡಿಲ್ಲದವರು ಒಂದಿನ ದಿಢೀರನೇ ತಲೆ ಬೋಳಿಸಿಕೊಂಡ್ರೆ ಮಾನಸಿಕ ಸ್ಥಿಮಿತ ಕಳ್ಕೋತಾರೆ. ಏಕೆಂದರೆ ತಲೆ ಕಡೆ ಹರಿಯೋ ಹೆಚ್ಚುವರಿ ಶಕ್ತಿಯನ್ನು ಅವರಿಗೆ ಸಂಭಾಳಿಸೋದಕ್ಕೆ ಆಗಲ್ಲ. ಆಗಲೇ ಸಣ್ಣ ಅಸ್ಥಿರತೆ ಇದ್ದರೆ ಅದು ಹೆಚ್ಚಾಗುತ್ತೆ. ಏಕೆಂದರೆ ಆ ದಿಕ್ಕಿನಲ್ಲಿ ಹೆಚ್ಚುವರಿ ಶಕ್ತಿ ಹರಿಯುತ್ತೆ. ಆದರೆ ಅದನ್ನು ಚೆನ್ನಾಗಿ ನಿಯಂತ್ರಿಸಿದರೆ ಮತ್ತು ಅದಕ್ಕೆ ಬೆಂಬಲವಾಗಿ ಅಗತ್ಯವಾದ ಸಾಧನೆ ಇದ್ದರೆ ಅದು ನಿಮಗೆ ಲಾಭ ತಂದುಕೊಡುತ್ತೆ. ಅದರಿಂದ ಆಧ್ಯಾತ್ಮಿಕ ಪಥದಲ್ಲಿ ಸಾಧಕರಾಗಿರೋರು ಕೇವಲ ತಮ್ಮ ಆಧ್ಯಾತ್ಮಿಕ ಒಳಿತನ್ನಷ್ಟೇ ಅಲ್ಲದೆ ದೈವೀಕತೆಯ ಕೈಯಲ್ಲಿ ಒಂದು ಉಪಕರಣವಾಗೋದಿಕ್ಕೆ ಹಂಬಲಿಸೋರು ಪ್ರಕೃತಿಯಲ್ಲಿ ಲಭ್ಯವಿರೋ ಪ್ರತಿ ಸಣ್ಣ ಪುಟ್ಟ ಬೆಂಬಲವನ್ನು ಬಳಸಿಕೊಳ್ತಾರೆ. ತಲೆ ಬೋಳಿಸಿಕೊಳ್ಳೋದು ಅದರ ಒಂದು ಅಂಶ. ಇಫ್ ದೇರ್ ಇಸ್ ನೋ ಸಚ್ ಸಾಧನ, ಇಫ್ ದಟ್ ಟೈಪ್ ಆಫ್ ಸಾಧನ ಇಸ್ ನಾಟ್ ದೇರ್, shearing off the hair has really no meaning as such. ಆತರಹದ ಯೋಗ ಸಾಧನೆ ಇಲ್ಲದಿದ್ರೆ ತಲೆಯನ್ನು ಬೋಳಿಸಿಕೊಳ್ಳೋದ್ರಲ್ಲಿ ಅಷ್ಟೇನೂ ಅರ್ಥ ಇಲ್ಲ. ಮತ್ತೆ ತಲೆಯಿಂದ ಶಕ್ತಿ ಉಕ್ಕಿ ಹರಿಯುತ್ತಿರುವಂಥ ಸ್ಥಿತಿಯನ್ನು ಯಾರಾದರೂ ತಲುಪಿದರೆ ನೀವು ಭೌತಿಕ ದೇಹದ ಮೇಲುಗಡೆ ಇರೋ ಎರಡು ಚಕ್ರಗಳನ್ನು ಸಕ್ರಿಯಗೊಳಿಸಿದರೆ ಆ ಎರಡು ಚಕ್ರಗಳು ಯಾರೆಲ್ಲಾದರೂ ಸಕ್ರಿಯವಾದರೆ ಆಗ ನಾವು ತಲೆ ಬೋಳಿಸಲ್ಲ. ಆಗ ನಾವು ಕೂದಲನ್ನು ಬೆಳೆಸಿ ಅದರ ಮೇಲೆ ಗಂಟು ಹಾಕ್ತೀವಿ, ಅದಕ್ಕೆ ಸುರಕ್ಷೆ ಮತ್ತು ಪೋಷಣೆ ಸಿಗಲಿ ಅಂತ. ಸಾಕಷ್ಟು ಕೂದಲು ಇಲ್ಲದಿದ್ದರೆ ಬಟ್ಟೆಯನ್ನು ಬಳಸ್ತೀವಿ. ಇದು ಬ್ಯಾಂಡೇಜ್ ಅಂದ್ಕೊಂಡಿದ್ದೀರಾ? ಕಾಲಿನಲ್ಲಿದೆ ಅದು. ಆದ್ದರಿಂದ ಸಾಕಷ್ಟು ಕೂದಲು ಇಲ್ಲದಿದ್ದರೆ ಆಗ ಬೇರೆ ಏನನ್ನಾದರೂ ಬಳಸಬೇಕು, ಅದು ಅಗತ್ಯ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ದೇಹದ ಮೇಲುಗಡೆ ಇರೋ ಎರಡು ಚಕ್ರಗಳು ಸಕ್ರಿಯವಾದವು ಅಂದರೆ ಅದು ಅಗಾಧವಾದ ಸಾಧ್ಯತೆ.
ಆದರೆ ಅದು ದೇಹವನ್ನು ನಾಜೂಕಾಗಿಸುತ್ತೆ. ಅದು ಅಗತ್ಯಕ್ಕಿಂತ ಹೆಚ್ಚು ಶಕ್ತಿಯನ್ನು ಹೀರುತ್ತೆ. ಈ ಕಾರಣಕ್ಕೆ ಬಹಳಷ್ಟು ಯೋಗಿಗಳು 35 ಆಗೋ ಮೊದಲೇ ಸಾವನ್ನಪ್ಪುತ್ತಾರೆ. ಯಾಕಂದರೆ ಶಕ್ತಿಯ ನಿರ್ದಿಷ್ಟ ಹಂತವನ್ನು ತಲುಪಿದ ಮೇಲೆ ಅವರಿಗೆ ದೇಹದ ವಿವಿಧ ಅಂಶಗಳ ಅರಿವಿಲ್ಲದಿದ್ದರೆ, ಜೀವ ವ್ಯವಸ್ಥೆಯ ಕಾರ್ಯವೈಖರಿಯ ಅರಿವು ಅವರಿಗೆ ಇಲ್ಲದಿದ್ದರೆ, ಅಂದರೆ ಸೃಷ್ಟಿಕರ್ತನ ಎಲ್ಲ ಉಪಾಯಗಳು ಎಷ್ಟೊಂದು ರೀತಿಗಳಲ್ಲಿ ಅವನು ಇದನ್ನು ಪರಿಷ್ಕೃತವಾಗಿಸಿದಾನೆ ಅನ್ನೋದು, ಪರಿಷ್ಕೃತವಾಗಿಸೋದು ಕೇವಲ ಜಟಿಲವಾಗಿಸೋದಿಕ್ಕಲ್ಲ, ಪರಿಷ್ಕೃತ ಅಂದರೆ ಹೆಚ್ಚು ಸಾಧ್ಯತೆಗಳಿವೆ ಅಂತ, ಸರಳ ಯಂತ್ರಕ್ಕೆ ಹೋಲಿಸಿದರೆ. ಇದೊಂದು ಬಹಳ ಪರಿಷ್ಕೃತ ಯಂತ್ರ. ಆದ್ದರಿಂದ ಪ್ರಾಣಶಕ್ತಿ ಉಚ್ಚ ಸ್ಥಿತಿಗೆ ಬಂದರೆ ಅದಕ್ಕೆ ರಕ್ಷಣೆಯ ಅಗತ್ಯ ಇರುತ್ತೆ. ನಿಮಗೆ ದಟ್ಟ ಉದ್ದನೆಯ ಕೂದಲಿದ್ದರೆ ಅದನ್ನು ಬಳಸಬಹುದು, ಅದು ನೈಸರ್ಗಿಕ ದಿರಿಸು. ಅದು ಇಲ್ಲ ಅಂದರೆ, ಅಥವಾ ಕೂದಲು ಉದುರುತ್ತೆ ಅಂತಾದರೆ ಜಟೆ ಕಟ್ಟಬೇಕು. ಜಟೆ ಗೊತ್ತಲ್ಲ, ಸಾಧು ಸನ್ಯಾಸಿಗಳು ಬಿಡ್ತಾರೆ, ಅದನ್ನು ಮಾಡಬಹುದು. ಹೇಗೆ ಅಂತ ನಾನು ಹೇಳಲ್ಲ, ಯಾಕಂದರೆ ನೀವೆಲ್ಲ ಜಟೆ ಬಿಟ್ಟುಕೊಂಡು ತಿರುಗಿದರೆ ಚೆನ್ನಾಗಿರಲ್ಲ. ಜಟೆ ಬಿಡೋದಕ್ಕೊಂದು ರೀತಿ ಇದೆ, ಅದನ್ನು ಮಾಡಬಹುದು. ಅಥವಾ ನಿಮಗೆ ಅಷ್ಟೊಂದು ಕೂದಲು ಇಲ್ಲದಿದ್ದರೆ ಬೇರೆನನ್ನಾದರೂ ಬಳಸಬೇಕು, ಬಟ್ಟೆ ಬಳಸಿ ಪೇಟ ಕಟ್ಟಬಹುದು. The nature of the body is such, the volume of energy that one neuron consumes in the body, in the brain, is many, many, many fold more than what one cell in the body consumes. So, ದೇಹದ ರಚನೆ ಹೇಗಿದೆ ಅಂದರೆ, ಮೆದುಳಿನ ಒಂದು ನರಕೋಶ ಬಳಸೋ ಶಕ್ತಿ ದೇಹದ ಬೇರೆ ಕೋಶಕ್ಕೆ ಹೋಲಿಸಿದರೆ ಎಷ್ಟೋ ಪಟ್ಟು ಹೆಚ್ಚಿದೆ. ದೇಹ ರಚನೆಯಲ್ಲಿ ಶಕ್ತಿಯನ್ನು ಹೇಗೆ ಪಾಲು ಮಾಡಲಾಗಿದೆ ಅಂದರೆ, ನೀವೇ ಇದನ್ನು ನೋಡಬಹುದು. ಯಾರಾದರೂ ಚಿಂತೆಯಲ್ಲಿದ್ದರೆ ಅವರು ತೂಕ ಕಳ್ಕೋತಾರೆ. ತೂಕ ಕಳ್ಕೊಳ್ಳೋದಕ್ಕೆ ಅತ್ಯುತ್ತಮ ದಾರಿ ಅಂದರೆ ಚಿಂತೆ, ಗೊತ್ತು ತಾನೇ ನಿಮಗೆ? ಹೌದಾ ಅಲ್ವಾ? ಯಾಕಂದರೆ ಮೆದುಳಿನಲ್ಲಿ ಹೆಚ್ಚು ಒತ್ತಡಪೂರ್ವಕ ಚಟುವಟಿಕೆ ಆದರೆ ಅದು ಬಹಳ ಶಕ್ತಿಯನ್ನು ಹೀರುತ್ತೆ, ದೇಹ ತೂಕ ಕಳ್ಕೊಳ್ಳುತ್ತೆ. ಆದ್ದರಿಂದ ಹಠಯೋಗ ಯಾಕೆ ಅಷ್ಟು ಪ್ರಾಮುಖ್ಯತೆ ಹೊಂದಿದೆ ಅಂದರೆ, ಅದು ದೇಹವನ್ನು ಸನ್ನದ್ಧವಾಗಿಸುತ್ತೆ. ನಿಮ್ಮ ಪ್ರಾಣಶಕ್ತಿ ನಿಮ್ಮ ದೇಹದಲ್ಲಿ ಚೆನ್ನಾಗಿ ನೆಲೆಗೊಳ್ಳೋ ತರಹ ಮಾಡುತ್ತೆ. ನೀವು ಹೆಚ್ಚಿನದ್ದನ್ನು ಪ್ರಯತ್ನಿಸೋ ಮೊದಲು, ನೀವು ದೇಹದಲ್ಲಿ ಚೆನ್ನಾಗಿ ನೆಲೆಗೊಂಡಿಲ್ಲದಿದ್ದರೆ ಆಗ ಹೆಚ್ಚಿನ ಸಾಧ್ಯತೆ ನಿಮ್ಮನ್ನು ದೇಹದಿಂದ ದೂರವಾಗಿಸುತ್ತೆ. ದೇಹದಿಂದ ದೂರವಾಗೋದು ಅಂದರೆ ನಿಮ್ಮ ದೈಹಿಕ ಸಾಮರ್ಥ್ಯ ಕುಂಠಿತವಾಗಬಹುದು, ಅಥವಾ ನೀವು ದೇಹತ್ಯಾಗ ಮಾಡಬಹುದು. ಕೆಲವು ಬೌದ್ಧ ಗ್ರಂಥಗಳು ಹೇಳುತ್ತವೆ, ಗೌತಮ ಜ್ಞಾನೋದಯಕ್ಕೆ ಮುನ್ನ ಪುರುಷನ ತರಹ ನಡೆದ, ಜ್ಞಾನೋದಯ ಆದ ನಂತರ ಸ್ತ್ರೀಯರಂತೆ ನಡೆದ ಅಂತ. ಅವರೇನು ಹೇಳ್ತಿದ್ದಾರೆ ಅಂದರೆ, ದೈಹಿಕ ಸಾಮರ್ಥ್ಯ ಕುಂಠಿತವಾಯಿತು. ದೈಹಿಕವಾಗಿ ಖಂಡಿತವಾಗಿಯೂ ಪುರುಷ ದೇಹ ಹೆಚ್ಚು ಸಮರ್ಥವಾಗಿದೆ ಸ್ತ್ರೀ ದೇಹಕ್ಕಿಂತ. ಆದ್ದರಿಂದ ಅವನ ದೈಹಿಕ ಸಾಮರ್ಥ್ಯ ಕುಗ್ಗಿತು, ಅವನು ತನ್ನ ಪುರುಷ ಸಾಮರ್ಥ್ಯವನ್ನು ಕಳ್ಕೊಂಡ, ಮೃದುವಾಗಿ ಬಿಟ್ಟ. ಅವನ ಶಕ್ತಿ ಬೇರೆ ಆಯಾಮದ ಕಡೆಗೆ ತಿರುಗಿತು. ಅದೇ ಅವರು ಹೇಳ್ತಿರೋದು.